हलो ನಿಮ್ಮ ಬಟ್ಟೆಗಳನ್ನ ಒಳಗಡೆ ಮಡಿಸಿಡುವಾಗ್ಲೇ ಅದ ಕೆಳಗೆ ಬಿದ್ದಿದ್ದು ಮೊದಲು ಸಿಕ್ಕಿದ ನನಗೆ ಹಾಗಿದ ಮೇಲೆ ಅದರಲ್ಲಿ ಏನಿದೆ ಅಂತ ನಾನು ನೋಡಬಹುದು ಕೊಡಿ ಅಯ್ಯೋ ಇದೆಂತ ಲಾಜಿಕ್ ಇದು ನೀನು ಮೊದಲು ನೋಡಿಬಿಟ್ರೆ ತೋರಿಸ್ಬಿಡಬೇಕಾ ತೋರಿಸಲ್ಲ ಕೊಡ್ರಿ ಹಾ ವಿನಯ್ ಥ್ಯಾಂಕ್ ಯು ಸೋ ಮಚ್ ಕಣೋ ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ಸರಿ ನಾಳೆ ಮೀಟ್ ಮಾಡೋಣ ಅದೇ ಹಳೆ ಅಡ್ಡ ಹಾ ನಿನಗೂ ಓಕೆ ಆದ್ರೆ ನನಗೂ ಓಕೆ ಸರಿ ಸಿ ಯು ದೇರ್ ಬೈ ಬೈ ಅರೆ ಅರೆ ಇದೇ ಇದು ಇಶಾನಿ ಮೇಡಂ ಅವರು ನಾನು ಸೋತಿದ್ದಕ್ಕೆ ನಾನು ಆಡ್ಕೊಳ್ಳೋದಿಲ್ವಾ ನೀವು ಚುಕ್ಕಿ ಮೇಡಂ ಅವರು ಗೆದ್ದುಬಿಟ್ರಲ್ಲ ಅಟ್ಲೀಸ್ಟ್ ಅನ್ನೋದಕ್ಕೊಂದು ಕಂಗ್ರಾಟ್ಸ್ ಹೇಳೋದು ಬೇಡವಾ ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ ಚಿಕ್ಕಮ್ಮ ನಾವಿವಾಗ ತುಂಬ ತಲೆ ಕೆಡಿಸ್ಕೊಂಡು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ನಾವು ಬೇಡದೇ ಇರೋ ವಿಷಯಕ್ಕೆ ಒದ್ದಾಡಲಿ ಅಂತ ನೀವು ಹೀಗೆಲ್ಲ ಮಾಡ್ತಾ ಇರೋವಾಗ ನಾವು ನಿಮ್ಮ ಬಲೆಗೆ ಬೀಳ್ತೀವ ಚಿಕ್ಕಮ್ಮ ಸುಮ್ಮನೆ ನೋಡಿಕೊಂಡು ಕೊನೆ ಕ್ಷಣದ ಬದಲಾವಣೆಗೆ ಏನು ಬೇಕೋ ಅದನ್ನು ಮಾಡೋದು ಅಷ್ಟೇ ಇವತ್ತು ಮಾಡಿದ್ನಲ್ಲ ಹಾಗೆ ಮಜಾ ಬಂತಲ್ಲ ಪರವಾಗಿಲ್ವೆ ಚಾಣೆ ನೀನು ಸರಿ ಹಾಗಿದ್ರೆ ನಾನು ಮುಂದೆ ಏನು ಮಾಡ್ತೀನಿ ಅನ್ನೋದನ್ನ ಅಟ್ಲೀಸ್ಟ್ ಕೇಳಲ್ವಾ ನೀನು ನಾನು ಗೆದ್ದುಬಿಟ್ರೆ ಅನ್ನೋ ಭಯ ಇಲ್ವಾ ನಿನಗೆ ಆ ಒಳಗೆ ಕುತೂಹಲ ಏನೋ ಇದೆ ಆದರೆ ಕೇಳೋದಕ್ಕೆ ಬಿಗುಮಾನ ಅಲ್ವಾ ನಾನು ಕೇಳಲಿ ಅಂತಲೇ ತುಂಬ ಆಸೆ ಪಡ್ತಾ ಇರೋ ಹಾಗಿದೆ ನೀವು ಅದೇನು ಅಂತ ನೀವೇ ಹೇಳಿ ಆ ಚುಕ್ಕಿ ನನ್ನ ನಂಬಿರೋ ಹಾಗೆ ಅದೆಷ್ಟೇ ನಾಟಕ ಮಾಡಿದ್ರು ಅದೆಲ್ಲ ವೇಸ್ಟ್ ಇಶಾನಿ ನೀವಿಬ್ರು ಒಂದೇ ಪಾರ್ಟಿ ಅಂತ ನನಗೆ ಗೊತ್ತಿಲ್ವಾ ನೀವಿಬ್ರು ಯಾವಾಗಲೂ ನಾವು ತುಂಬ ಬುದ್ಧಿವಂತರು ಅಂತ ಪೋಸ್ ಕೊಡ್ತಿರ್ತಿರಲ್ಲ ನೀವೇ ಕಂಡುಹಿಡಿರಿ ಆದ್ರೆ ಬೇಗ ಲೇಟ್ ಆದಷ್ಟು ನೀವು ಗೆಲ್ಲೋ ಚಾನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸರಿನಾ ಗುಡ್ ಲಕ್ चुकी चुकी ना टबल बोलता हूं तो कोड़ती आप प्लीज चुकी चुकी ಎಲ್ಲಿ ಇದ್ದೀಯಾ चुकी ನಾನು ಸ್ನಾನಕ್ಕೆ ಬಂದಾಗ ಇಲ್ಲೇ ಇದ್ಲಲ್ವಾ ಎಲ್ಲೋ ಇದ್ಲು ಇವಳು ಬರೋಷ್ಟರಲ್ಲಿ ನಾನೇ ಒಂದು ಟಬಲ್ ತಗೊಂಡ್ಬಿಡ್ತೀನಿ ಏನ್ರಿ ಆಯ್ತು ಯಾಕ್ರಿ ಹಾಕಿರಿಸ್ತಾ ಇದ್ದೀರಾ ಎಲ್ಲಿ ಹೋಗಿದ್ದೆ ನೀನು ನಾನು ಟವಲ್ ತಗೊಳ್ಳೋಕೆ ಮರ್ತೋದೆ ಕಬೋರ್ಡ್ ಒಳಗಡೆ ಇದೆ ಎತ್ಕೊಡ್ತೀಯಾ ಪ್ಲೀಸ್ ಅಯ್ಯೋ ಏನ್ರಿ ನೀವು ಸ್ನಾನಕ್ಕೆ ಹೋದವರು ಮುಖ್ಯವಾಗಿ ಬೇಕಾಗಿರೋದನ್ನ ಬಿಟ್ಟು ಹೋದ್ರೆ ಹೇಗೆ ಇರಿ ತಂದ್ಕೊಡ್ತೀನಿ ಓಂಕರ್ ಅವರೇ ಕಬೋರ್ಡ್ ಓಪನ್ ಆಗ್ತಿಲ್ಲ ಚುಕಿ ಅದು ಲಾಕ್ ಆಗಿದೆ ಪಕ್ಕದ ಕಬೋರ್ಡ್ ಅಲ್ಲಿ ನಿಂತ ಬಂದಿದ್ಯಲ್ಲ ಅದು ಕೊಡು ಏನು ಲಾಕ್ ಆಗಿದ್ಯಾ ಯಾಕ ಲಾಕ್ ಆಗಿದೆ ಅಯ್ಯೋ ಅದು ಬಿಡು ಅದು ಯಾಕ ಈಗ ಟವಲ್ ಕೊಡು ಅಂತ ಹೇಳಿದ್ನಲ್ವಾ ನೀನು ಟವಲ್ ಕೊಡು ಅದೆಲ್ಲ ಆಗಲ್ಲ ರೀ ನೀವು ಕೇಳಿದ ತಕ್ಷಣ ನಾನು ಕೊಟ್ಬಿಡಬೇಕಾ ಅದು ಯಾಕ ಲಾಕ್ ಮಾಡಿದಿರ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನೆನೂ ಅಷ್ಟೇ ಆ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೀವು ನನಗೆ ತೋರಿಸಲೇ ಇಲ್ಲ ಇವತ್ತು ಅದೆಲ್ಲ ನನ್ನ ಕೈಗೆ ಸಿಕ್ಬಿಡುತ್ತೋ ಅಂತ ನೀವೇ ಒಳಗಡೆ ಹಾಕಿ ಲಾಕ್ ಮಾಡಿದಿರ ಅಲ್ವಾ ನೋಡಿ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದೀನಿ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಮಾತ್ರ ಟವಲ್ ಆಗಲ್ಲ ಏನಾದರೂ ಒಳಗಡೆ ಏನು ಇಲ್ಲ ಅಂತ ಹೇಳ್ತಿದ್ದ ಈಗ ಕೇಳ್ತಿದ್ಯಾ ನಾನು ಹೇಳವಾ ನನಗೆ ಇವಾಗ ತಿಳ್ಕೊಬೇಕು ಅಂತ ಅನಿಸ್ತಾ ಇದೆ
ನೀವು ಹೇಳಲಿಲ್ಲ ಅಂದ್ರೆ ನಾನು ಟವೆಲ್ ಕೊಡಲ್ಲ ಅಯ್ಯೋ ಕೊಡದೆ ಇದ್ರೆ ಕತ್ತೆ ಬಲ ಕುದುರೆ ಜುಟ್ಟು ಬಾಗಲಕೊಂಡು ಹೊರಗಡೆ ಹೋಗು ನಾನೇ ಬಂದು ತಗೊಂತೀನಿ ಇಲ್ಲ ನಾನು ಎಲ್ಲೂ ಹೋಗಲ್ಲ ನೀವು ನನಗೆ ಹೇಳೋ ತಂಕ ನಾನು ಇಲ್ಲೇ ಕೂತಿರ್ತೀನಿ ಬೇಡ ಚುಕ್ಕಿ ಸುಮ್ಮನೆ ಹಠ ಮಾಡಬೇಡ ಹೊರಗಡೆ ಹೋಗು ನಿಮಗೆ ಮಾತ್ರ ಹಠ ಮಾಡಕ ಬರೋದಾ ನನಗೂ ಬರುತ್ತೆ ನಾನು ಇಲ್ಲೇ ಕೂತಿರ್ತೀನಿ ಸರಿ ನಿನ್ನ ಇಷ್ಟ ನಾನು ಏನು ಮಾಡಕಾಗುತ್ತೆ ಈಗ ಮುಂದಾಗ ಅನಾಹುತಕ್ಕೆ ನಾನು ಜವಾಬ್ದಾರನಲ್ಲ ನಾನು ಹೀಗೆ ಹೊರಗಡೆ ಬರ್ತಾ ಇದೀನಿ ಹ್ಮ್ ಬರ್ತೀರಾ ಬರ್ತೀರಾ ಹೋಗೋದು ನನ್ನ ಮರ್ಯಾದನ ನಿಮ್ಮ ಮರ್ಯಾದನ ಬನ್ನಿ ನನಗೇನು ಪರವಾಗಿಲ್ಲ ಅತ್ತೆ ಅದೇನು ಅಂತ ನನಗೆ ಹೇಳಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಏನು ಬೇಡ ಗಗನ ನನಗೆ ಸಹಾಯ ಬೇಕು ಅಂದಾಗ ನಾನೇ ನಿನ್ನ ಕೇಳ್ತೀನಿ ಸದ್ಯಕ್ಕೆ ನಿನಗೇನು ಗೊತ್ತಾಗದೆ ಇರೋದೇ ಒಳ್ಳೆಯದು ಎಲ್ಲ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ ನೀನು ಆರಾಮಾಗಿ ನನಗೆ ಡೇಟ್ಸ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ನಿನಗೆ ಗೊತ್ತು ತಾನೆ ಮುಂಚೆನೇ ನೆನಪು ಮಾಡಕ್ಕೆ ಏನು ನಿನಗೆ ಏನು ಅನ್ಕೊಂಡೆ ನೀನು ನೀನು ಒಬ್ಳು ಫ್ರೆಂಡಾ ಈಗ ನೋಡು ನಾಳೆ ಅಕೌಂಟ್ಸ್ ಅನ್ಕೊಂಡು ಅದನ್ನೇ ಓದ್ತಾ ಕೂತಿದ್ದೀನಿ ಸರಿ ನೀನು ಓದ್ಕೋ ಇರೋ ಅಷ್ಟು ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೋತೀನಿ ಬಾಯ್ ಯಾಕೆ ಆಶಿತಾ ಏನಾಯಿತು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ನೋಡಿ ಅದಕ್ಕೆ ಎಕ್ಸಾಮ್ ಟೈಮ್ ಟೇಬಲ್ನ ತಪ್ಪಾಗಿ ಬರ್ಕೊಂಡ್ಬಿಟ್ಟಿದ್ದೀನಿ ನಾಳೆ ಇರೋ ಡೇಟ್ನ ಇವತ್ತು ಅಂದ್ಕೊಂಡು ನಾಳಿದ್ದು ಸಬ್ಜೆಕ್ಟ್ನ ಓದ್ಕೊಂಡು ಕೂತಿದ್ದೀನಿ ನಾಳೆ ಸ್ಟ್ಯಾಟಿಸ್ಟಿಕ್ಸ್ ಅದಕ್ಕೆ ಏನೂ ಓದಿಲ್ಲ ಅಯ್ಯೋ ಇಷ್ಟೇನಾ ಇದು ಎಕ್ಸಾಮ್ ಅಲ್ವಾ ಈ ಥರ ಗೊಂದಲ ಎಲ್ರಿಗೂ ಆಗುತ್ತೆ ಸರಿ ಹಾಗೆ ಮಾಡಬೇಕಷ್ಟೆ ಇನ್ನೇನು ಮಾಡೋಕ್ಕಾಗುತ್ತೆ ಛೇ ನಾನು ಎಂಥ ದಡ್ಡಿ ಹೋಗು ಅಯ್ಯೋ ಆಶಿತಾ ನಂಗೆ ಮರ್ತ ಹೋಗಿತ್ತು ನೋಡು ಇವತ್ತಿನ ಡೇಟ್ ನೋಡಿದ್ಮೇಲೆ ನಂಗೆ ನೆನಪಾಯ್ತು ಏನು ನೆನಪಾಯ್ತು ಅದಕ್ಕೆ ಆಶಿತಾ ನಾಳೆ ನನ್ನ ಬರ್ಡೇ ವಾವ್ ನಿಮ್ಮ ಬರ್ಡೇನಾ ಸೂಪರ್ ಅಣ್ಣಂಗಿ ವಿಷಯ ಗೊತ್ತಾ ಪಾಪ ಅನ್ಸುತ್ತೆ ಬಾಕ್ಸ್ ಇಂದ ಬಿಡುಗಡೆ ಸಿಕ್ಕಿ ಚುಕ್ಕಿ ಬೆಳ್ಳಗೆ ಯಾವಾಗ ಸೇರುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಸಾಕು ಸುಮ್ಮನೆ ರಮ ತಮಾಷೆ ಮಾಡಬೇಡ ನನ್ನ ಕಷ್ಟ ನನಗೆ ಇದನ್ನ ಚುಕ್ಕಿಗೆ ಹೇಗೆ ಕೊಡೋದು ಅಂತ ಯೋಚನೆ ಮಾಡಿದ್ರೆ ನನಗೆ ಭಯ ಶುರು ಆಗುತ್ತೆ ಅದು ಸರಿ ಅನು ಯುದ್ಧದಲ್ಲೇ ಹೆದರದೇ ಇರೋ ನನ್ನ ಮಗ ಹೆಂಡತಿಗೆ ರಿಂಗ್ ಕೊಡಕ್ಕೆ ಹೆದರ್ತಾನೆ ಅಂದ್ರೆ ಇದನ್ನ ಯಾರು ನಂಬಲ್ವೇನೋ ಕೊಡ್ತೀನಮ್ಮ ಆದ್ರೆ ಸುಮ್ಮ ಸುಮ್ಮನೆ ಹಾಗೆ ಕೊಟ್ಬಿಡಕ್ಕಾಗತ್ತಾ ಇಂಥ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಇದಕ್ಕೆಲ್ಲ ಮುಹೂರ್ತ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ನಾನಾಗಿದ್ರೆ ಇವತ್ತೇ ಈಗಲೇ ಕೊಟ್ಬಿಡ್ತಿದ್ದೆ ನೀನು ಹಾಗೆ ಮಾಡೋ ಇವತ್ತಾ ಆಗಲ್ಲಮ್ಮ ನಂಗೆ ಸ್ವಲ್ಪ ಟೈಮ್ ಬೇಕು ಏನು ಹೇಳಬೇಕು ಹೇಗೆ ಹೇಳಬೇಕು ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕಮ್ಮ ಒಳ್ಳೆ ಕತೆ ಆಯಿತು ಕಣೋ ನಿಂದು ಸರಿ ನಾಳೆ ಕೊಡು ಬೇಕಾದಷ್ಟು ಟೈಮ್ ಸಿಗುತ್ತೆ ಅದ್ರ ತಡ ಮಾಡಬೇಡ ನಾಳೆನಾ ಗೊತ್ತು ಗೊತ್ತು ಇಲ್ಲದೆ ಹೇಗಮ್ಮ ಕೊಡೋದು ಅದಕ್ಕೇನಾದ್ರು ಒಂದು ಸ್ಪೆಷಲ್ ಡೇ ಆದರೂ ಬರಬೇಕು ಹಾಂ ನಮ್ಮ ಆ್ಯನಿವರ್ಸರಿ ಬರ್ತಾ ಇದೆಯಲ್ವಾ ಆವತ್ತೇ ಕೊಟ್ಬಿಡ್ತೀನಿ ಓಂ ನೀನು ಈ ರಿಂಗನ್ನು ಚುಕ್ಕಿಗೆ ಯಾವಾಗ ಕೊಡ್ತೀಯೋ ಆವತ್ತೇ ಅವಳಿಗೆ ಸ್ಪೆಷಲ್ ಡೇ ಆಶಿತಾ ಓಂಕಾರ್ ಅವ್ರಿಗೆ ಗೊತ್ತು ಅನ್ಸುತ್ತೆ ಅನ್ಸುತ್ತಾ ಇದು ಯಾವ ಥರ ಉತ್ತರ ಅದಕ್ಕೆ ಒಂದು ಗೊತ್ತಿರುತ್ತೆ ಇಲ್ಲ ಗೊತ್ತಿರಲ್ಲ ಅನ್ಸುತ್ತೆ ಅಂದ್ರೆ ಏನು ಅಂದ್ರೆ ಅವರು ನನಗೆ ಅಂತ ಒಂದು ಗಿಫ್ಟ್ ತಂದಿಟ್ಟಿದ್ದಾರೆ ಆದರೆ ಅದನ್ನು ನೋಡಿಬಿಟ್ಟೆ ಅದು ಸರ್ಪ್ರೈಸು ನಾನು ನೋಡಬಾರ್ದಾಗಿತ್ತು ಆದರೆ ನಂಗೆ ಅದು ಗೊತ್ತಾಗೋಯ್ತು ನಂಗೆ ಗೊತ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೆ ಓ ಆಗಲೇ ಗಿಫ್ಟ್ ಎಲ್ಲ ತಂದಿಟ್ಟಿದ್ದಾನ ಅಣ್ಣ ಹ್ಞೂ ಆದರೆ ನಿಜವಾಗ್ಲೂ ಅದು ಬರ್ಡೇ ಗಿಫ್ಟೇನಾ ಸರಿಯಾಗಿ ನೋಡಿದ್ರಾ ನೀವು ಅಲ್ಲ ಯಾಕೆ ಕೇಳ್ತಿದ್ದೀನಿ ಅಂದರೆ
ಮೊದಲೇ ಇಂಥ ವಿಷಯದಲ್ಲೆಲ್ಲ ಓಮಣ್ಣ ತುಂಬ ದಡ್ಡ, ಅದು ನನಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನೀವು ಮುಂಚೆನೇ ಅವನಿಗೆ ಗೊತ್ತು ಅಂತ ಹೇಳ್ತಿದ್ದೀರಾ. ನಮಗೆ ನಿಮ್ಮ ಬರ್ಡೇ ಇವಾಗ ಅಂತ ಗೊತ್ತಾಯಿತು. ಇನ್ಫ್ಯಾಕ್ಟ್ ನಿಮ್ಗೆ ಇವಾಗಲೇ ನೆನಪಾಗಿದ್ದು. ಗಿಫ್ಟ್ನ ಸರಿಯಾಗಿ ನೋಡಿದ್ರ ನೀವು? ಹ್ಞೂ ಆಶಿತಾ, ನಾನು ಕರೆಕ್ಟಾಗೆ ನೋಡಿದ್ದೀನಿ. ಗೊತ್ತಾಗಬಾರ್ದು ಅಂತ ಬಚ್ಚಿಟ್ರು ಅವ್ರ ನನ್ಗಲ್ದೆ, ಮತ್ತೆ ಇನ್ಯಾರಿಗೆ ಗಿಫ್ಟ್ ತರ್ತಾರೆ ಅಲ್ವಾ? ಅದು ಸರಿನೇ. ಹೌದು, ಎಲ್ಲಿದೆ ಗಿಫ್ಟ್ ಈಗ? ನಾನೊಂದ್ಸರಿ ನೋಡ್ಬೋದಾ? ಇವತ್ ಯಾಕೆಲ್ಲ ಕೆಲಸ ಹೀಗೆ ಉಳ್ಕೊಂಡಿದೆ ಪ್ರಭಣ್ಣ? ನೀವ್ ಯಾಕೇನು ಮಾಡಿಲ್ಲ? ಗಗನಾಮರೇ, ಇವತ್ತು ಚುಕ್ಕಿ ಅಮ್ಮರು ಅಡುಗೆ ಮನೆ ಕಡೆ ಬರಲಿಲ್ಲ, ಅದಕ್ಕೆ ಒಸಿ ನನ್ನ ಕೆಲಸ ನಿಧಾನ ಆಯಿತು. ಪಾಪ, ಅವ್ರಿಗೆ ಏನು ಕೆಲಸ ಆಯಿತೋ ಏನೋ, ನಾನು ಮಾಡ್ಕೋತೀನಿ ಬಿಡಿ. ಸ್ವಲ್ಪ ಹೊತ್ತು ಪ್ರಭಣ್ಣ, ಚುಕ್ಕಿ ಎಲ್ಲೋದ್ಲು ಅಂತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನೀವು ಲೇಟ್ ಆಗುತ್ತೆ ಅನ್ನೋದಾದರೆ ತರಕಾರಿ ಹೆಚ್ಕೊಳ್ಳಿ, ಇಲ್ಲಾಂದರೆ ನಾನು ಬಂದು ಹೆಚ್ಕೊಡ್ತೀನಿ. ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ, ಆದರೆ ನಾನು ನಿಜವಾಗ್ಲೂ ನೋಡಿದ್ದೆ. ಬೇಜಾರು ಮಾಡ್ಕೋಬೇಡಿ, ಅದಕ್ಕೆ ನೀವು ಅನ್ಕೊಡಾಗ ಏನೂ ಇಲ್ಲ ಅನ್ಸುತ್ತೆ ನನಗೆ. ನಾನು ಸುಳ್ಳು ಹೇಳ್ತೀನ, ನಾನು ನಿಜವಾಗ್ಲೂ ನೋಡಿದ್ದೆ, ಮಾರುತಿ ಮೇಲೆ ಆಣೆ. ಅಯ್ಯೋ, ನೀವು ಸುಳ್ಳು ಹೇಳ್ತಿದ್ರಂತ ನಾನು ಹೇಳ್ತಿಲ್ಲ, ಬೇರೆ ಏನೋ ನೋಡಿ ಅದು ಓಂಕಾರ ಅಣ್ಣ ತಂದಿರೋ ಗಿಫ್ಟ್ ಅನ್ಕೊಂಡಿದ್ದೀರಾ ಅಷ್ಟೇ. ಇಲ್ಲ ಆಶಿತಾ, ನಾನು ಸರಿಯಾಗೇ ನೋಡಿದ್ದೀನಿ, ಅದೇ ಗಿಫ್ಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ರೂಮ್ ಎಲ್ಲ ಹುಡುಕಿದ್ವಲ್ಲ, ಅದಕ್ಕೆ ಇಲ್ಲೇ ಎಲ್ಲದೂ ಇರಬೇಕಲ್ವಾ? ನಿಮ್ಮ ರೂಮ್ ಬಿಟ್ಟು ಬೇರೆ ಕಡೆ ಇಡೋಕ್ಕಾಗತ್ತಾ? ಅಯ್ಯೋ ಇಲ್ಲ ಆಶಿತಾ, ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ತಂದಿದ್ದು ಗಿಫ್ಟ್ ಅದು, ನನ್ನ ಕೈಗೆ ಸಿಗಬಾರ್ದು ಅಂತ ಎಲ್ಲೋ ಬಚ್ಚಿಟ್ಟಿದ್ದಾರೆ, ನಾನು ಎಷ್ಟು ಹುಡುಕಿದ್ರು ಸಿಗದೆ ಇರೋ ಜಾಗದಲ್ಲಿ ಇಟ್ಟಿದ್ದಾರೆ. ಏನೋ ಅದಕ್ಕೆ, ನನಗಂತೂ ನಂಬಿಕೆ ಬರ್ತಿಲ್ಲ. ಮಾರುತಿ, ಈಗ ನೀನೇ ನಂಗೆ ಸಹಾಯ ಮಾಡಬೇಕು. ಅದಕ್ಕೆ ಏನಿದು, ಹೀಗೆಲ್ಲ ಬೇಡ್ಕೊಂಡ್ರೆ ಸಿಕ್ಬಿಡತ್ತಾ? ಹೋಗ್ಲಿ, ಈ ಥರ ಎಲ್ಲ ಪ್ರೇ ಮಾಡಿದ್ದು ಯಾವುದಾದ್ರೂ ವರ್ಕ್ ಆಗಿದೆಯಾ? ಸುಮ್ಮನೆ ಇರು ಮಾರುತಿ, ಈಗ ನೀನೇ ನನ್ನ ಕಾಪಾಡಬೇಕು. ಓಂಕಾರ್ ಅವರು ನನಗೊಂದು ಗಿಫ್ಟ್ ತಂದಿದ್ದಾರೆ, ಅದು ನಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಆದರೆ ನಂಗದು ಗೊತ್ತಾಗೋಗಿದೆ. ನಂಗೆ ಏನು ಮಾಡಲಿ ಆಶಿತಾ, ನನ್ನ ನಂಬಬೇಕು ಅಂದರೆ ಅದು ಎಲ್ಲಿದೆ ಅಂತ ನೀನು ನನಗೆ ತೋರಿಸ್ಲೇಬೇಕು. ದಯವಿಟ್ಟು ಪ್ಲೀಸ್, ಅದು ಎಲ್ಲಿದೆ ಅಂತ ನನಗೆ ತೋರಿಸ್ಬಿಡು, ನಾನು ಏನೂ ಮಾಡಲ್ಲ, ಅದು ಎಲ್ಲಿತ್ತೋ ವಾಪಸ್ ಅದೇ ಜಾಗದಲ್ಲಿ ಇಟ್ಬಿಡ್ತೀನಿ. ನನಗೇನು ಗೊತ್ತೇ ಇಲ್ವೇನೋ ಅನ್ನೋ ಥರ ಇರ್ತೀನಿ. ಪ್ಲೀಸ್ ಮಾರುತಿ, ಪ್ಲೀಸ್ ನಂಗೆ ತೋರಿಸು. ಅದಕ್ಕೆ ಡೈಮಂಡ್ ರಿಂಗ್! ಸಾರಿ ಅದಕ್ಕೆ, ನೀವು ಹೇಳಿದ್ದು ನಾನು ನಂಬಿರಲಿಲ್ಲ, ರಿಂಗ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ.